ಅಂದ್ರೆ ಜಾತ್ರಾಗ ಇರೋರು ಹೇಳ್ತಾರ, ಗುದ್ದಾಡ್ದಾಗ ಇರೋರು ಹೇಳ್ತಾರ, ಹೆಣ್ಣು ಮಕ್ಕಳು ಗುದ್ದಾಡಿದ್ರೆ ಅಲ್ಲೇ ಇರ್ತಾರ. ನನಗಂದ್ರೆ ಸಾಕು 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 ಆಗ್ಬಿಡ್ತೀವಿ. ಯಾಕಂದ್ರೆ ತೂಕ ಎಲ್ಲ ತೂಕಿ ಮೆಚ್ಚ ಕಾಣಿಸ್ತೀವಿ. ಯಾಕಂದ್ರೆ ನೋಡ್ರಿ, ಮೊದಲು ನಾವ್ ಎಂತಾಗ ಸಿದ್ದೀರಿ, ಬಿಜಾಪುರ ಜಿಲ್ಲೆದಾಗ ಬೇವು ಬೆಲ್ಲ ಆಗಿದ್ದೀವಿ. ಹೋಗಿ ಹೋಗಿ ನಮ್ಮ ಸಾಹೇಬರು ರಾಯಚೂರು ಜಿಲ್ಲೆ ಬ್ಯಾಗೋಡ್ ಎಂತ ಹಾಕ್ಬಿಟ್ರೆ ನಮ್ಮ ಇಲ್ಲಿ ಅಂದ್ರೆ ಪೊಲೀಸರಿಗೆ ಹೋಗಿಲ್ಲ. ಹಾ ಮಾಡ್ಬೇಕಲ್ರಿ, ತೂಕಿ ಮಾಡ್ಬೇಕು. ನಮ್ಮ ಸಾಹೇಬರಲ್ಲಿ ದುಡ್ಡು ಅಂತ ಕಟ್ಟಿ ಕಾದಂಗೆ ಕಾಯ್ಬೇಕು. ದುಡ್ಡು ಅಂದ್ರೆ ದುಡ್ಡಿ ಅಲ್ರಿ. ಏನ್ ಜನ ಅಂತೀರಪ್ಪ, ನಡ ರಸ್ತಾಯ ಟ್ರಿಕ್ ಆಯ್ತಾವು ಸ್ವಲ್ಪ ಕಬ್ರಿ ಆಯ್ತು. ಯಾಕಂದ್ರೆ ಪೊಲೀಸರು ದುಡ್ಡು ದುಡ್ಡು ಸ್ಟ್ರಿಕ್ ಸಿಕ್ತು. ಅಲ್ಲ, ಒಂದು ವಯಸ್ಸು ಬಂದ ಹೆಣ್ಮಕ್ಳು ಕರ್ಕೊಂಡ್ಬಂದು ನಡಾಡು ಡಿಗ್ ಆಯ್ತಲ್ಲ. ಯಾಕಪ್ಪ ಪೊಲೀಸ ಮೈಯಾಗ ಹುಷಾರೈತಿಲ್ಲ ನಿನಗೆ, ನೀರ ಕಳ್ಸರ್ ಹೌದಲ್ಲ. ಅಯ್ಯೋ ಚೆಕ್ ಮಾಡೋದು ಅಯ್ಯೋ ಕರ್ಕಲ್ಲ ಚೆಕ್ ಮಾಡ್ಕೊಂತೀಕಿ ನೀನು ನಡಾರಸ್ತಾಟ್ ಟೋಪಿಗೆ ಹಾಕೊಂಡು ಓಟು ನಿಂತ ನಿಂತಿದೆ. ಈ ಹುಡುಗಿ ನನಗೆ ಮಗನ ವಯಸ್ಸು ಬಂದು ಒಂದು ಹುಡುಗಿನ ಕರ್ಕೊಂಡ್ ಬಂದು ಬಜಾರ ಬಂದು ನೀನು ಮಸ್ಕಿರಿ ಮಾಡ್ತೀಯ, ಎಷ್ಟರ ದಿಮಾಗ್ ಇರ್ಬೇಕು? ಕಣ್ಣಿನ ಕರ್ಕೊ ಕುಡ್ರ ಮಗನ ಆಗ್ತೀನಿ ಹಾಕಿ ಡಿಚ್ಚಿ ಮಾಡ್ದ ತೋ ಪೊಲೀಸ. ಹೌದಾ ಸುಂದ್ರ, ನನ್ನ ಲಂಗನ ಲಾಡಿ ಎಷ್ಟು ಉದ್ದ ಇದೆ ನನ್ನ ಮಗ ಹೆಂಗ್ ಹುಡುಗಿ ಹೆಸರೇನು? ಅಯ್ಯಯ್ಯೋ ನನ್ನ ಹೆಸರ ವಾಸಂತಿ. ವಾಸಂತಿ ಹಂಗಲ್ಲ ನೀ ಬಗಸ ಕೊಟ್ಟ ಮತ್ತೆ ನಮ್ಮ ಮನೆಗೆ ಹೋಗ್ಬಿಡ್ತಾರಣ. ಸತ್ಯನಾರಾಯಣ ಸತ್ಯ ಸತ್ತ ಅಲ್ಲ ಸತ್ಯನಾರಾಯಣ ಸತ್ಯ. ನನ್ನ ಮಠ ಹೆಸರು ಕುಡುಗೋರು ಹಿಡಿಕಿ 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 ಅಲ್ಲ ಅದನ್ನು ಮುಂಚಿದ ಏನ ಜಾಲಿದ ಹಿಡಿಕಿ ನನ್ನ ಹೆಸರ ಪಂಪ ಪಂಪಾಪತಿ ಪಂಪ. ನಮ್ಮಪ್ಪನ ಹೆಸರ ಚೋಳ ಚಪ್ಪಲಾಕ. ನಮ್ಮ ಅಡ್ಡಿ ಹೆಸರು ಇಡೀ ನಮ್ಮ ಊರ ಕೇಳ್ರಿ ಅಪ್ಪ ಎಲ್ಲಾದ್ರೂ ಹೇಳ್ತಾರ ನಮ್ದ ಬಡ್ಡೆ ಬಡಿಗೆ ಫೌಂಡೇಶನ್ಗೆ ನಿಮ್ಮಿಬ್ರು ಹಂಗಲ್ಲ, ನಾ ಏನು ಮಾಡಿಲ್ಲ, ಎಲ್ಲ ಬಂದು ನೋಡಿದೆ ಒಂದ್ ಎಣ್ಣೆಗಿನ ಮನೆ ಮಾಡಕತ್ರ ಊಟ ಅಡಗಿಸ್ಬಿಡ್ತೀನ. ಮತ್ತೆ ಸಿಡಿಕಿನ ಸಿಂಗಾರಿ ನಿಮ್ಮ ಅಪ್ಪನ ಹೆದರಿಕೆ ಅಲ್ಲ ಇಡೀ ನಮ್ಮ ಅಂತಮ್ಮನ ಕೇಳಿ ನಿಮ್ಮ ನಮ್ಮ ಊರಾಗ ನಿಮ್ಮ ಅಪ್ಪನ ತಲೆ ಬೋಳಿಸಿ ತಲೆಗೆ ಸುಣ್ಣ ಹಚ್ಚಿ ಮೆಮ್ಮಿ ಮೇಲೆ ಕುಂದಿರಿಸಿ ಮೇರವಣಿಗೆ ಮಾಡಿ ಇವಾಗ ನನ್ನ ಒಟ್ಟಾಡಿಸ್ತು ಅಂತ ಹೇಳಿ ಈಗೇನ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆಗಿ ಅಂತಂದು ಸೊಂಕ್ ಹಾಕಿನಿ ನನ್ನ ಒಟ್ಟಾಡ್ಸ ಅಂದ್ ದಾಟೋಲಿಗೆ ಅಂತವಳ ಎಲ್ಲ ಬಿಟ್ಟು ಊರಲ್ಲಿ ಇಷ್ಟೊತ್ತು ನಾ ಯಾರು ಗೆದ್ದು ನಿಂತಿರ್ತೇನೆ ನಮ್ಮದು ಬಾಯಿನೇ ಚೆಕ್ಕಿನಲ್ಲಿ ಬಿದ್ದು ಎದ್ದು ಯಾವಾಗೂ ಬಸಪ್ಪರ ಅಂತ ಟೇಷನ್ ಅಡಿ ಸೊಣ್ಣ ಹರದೇನು ನಾ ಏನ್ ತಪ್ಪು ಮಾಡಿದ್ರೆ ಎಲ್ಲ ಅವನ ಮಾಡ್ಯಾರ ಮತ್ ನನಗ ಟೇಷನ್ ಅಡಿ ಅಂತ ಹೇಳಕತ್ತಿಲ್ಲ ಯಾಕೆ ನಿಮ್ಮಿಬ್ರು ಊಟ ಅಡಗಿಸ್ಬಿಡ್ತೀನಿ ಅವರ ಹುಷಾರ ನಿಮ್ಮಿಬ್ರಿಗೆ ಟೇಷನ್ ಹಾಕಿ ಕಟ್ಟ ಕೊನೆಗೆ ಹಾಕಿ ಲಾಡಿ ತಗೊಂಡು ನಿಮ್ಮಿಬ್ಬರಿಗೆ ಬುದ್ಧಿ ಬರ್ತಾರೆ.
ನಿಮ್ಮಿಬ್ರ ಮೇಲೆ ಕಂಪ್ಯೂಟರ್ ನನ್ನ ಮೇಲೆ ಯಾಕೆ ಬರ್ತ ಕಂಪ್ಯೂಟರ್ ಬಾಯ ಮುಚ್ಕೊರ್ರಿ. ಅಲ್ಲ ಒಂದಾಗ ಏನ್ ತಪ್ಪ ಮಾಡಿದ್ರೆ ಕರ್ಕೊಂಡಿರೀಗ ನೋಡಿಲೆ ನಮ್ಮಪ್ಪ ಮುನಿಸಿಪಾಲಿಟಿ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ನಿಮ್ಮಪ್ಪ ಮುನಿಸಿಪಾಲಿಟಿ ಪ್ರೆಸಿಡೆಂಟ್ ಆದ್ರೆ ನೀನು ಟೀಚರ್ ಆದ್ರೆ ನಮಗೆ ನಾವಬೇಕಾಗಿತ್ತು. ನಮ್ಮ ಕಾನೂನು ಪ್ರಕಾರವಾಗಿ ನಿನಗೆ ಕೇಸ್ ಮಾಡ್ಲಕ್ಕಪ್ಪ ಅಂದ್ರೆ ನಮ್ಮ ಧರ್ಮ ಇದಪ್ಪ ಧರ್ಮ ಅಂತಾರೆ ಮಾತಾಡ ಅಂದ್ರೆ ಪೊಲೀಸರ ಈಗ ಬರೀ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಮಗಳಾಗೆ ಎಷ್ಟು ಉಪ್ಪಿ ಮಾತಾಡ್ತಾ ಇಲ್ಲ ಏನಾರ ಮಿನಿಸ್ಟರ್ ಮಗಳಾಗಿದ್ರ ಏನ್ ಹಾನಿ ಮೇಲೆ ಕ್ಲೇಮ್ ಬರ್ತದೆ ಏನ ಬಾಯಿ ಮುಚ್ಚು ನೀವು ಧಡಿಯ ಹಳೆಯ ಧಡಿಯ ಅಲ್ಲ ಒಂದ್ ಈ ನಮನಿ ಮಾತಾಡಕತ್ತ ನಿಮ್ಮಿಬ್ರು ಹುಟ್ಟೆ ಎಲ್ಲ ಅನಿಸ್ಬಿಡ್ತೀನಿ ಬಲ ಹುಷಾರ ನಿಮ್ಮಪ್ಪ ಆವಾಗ ನೋಡಿದ್ರೆ ಅವ್ರ ಗಂಡ ಆದ ಇಲ್ಲ ಅಂತ ಕ್ವಶನ್ ಹಾಕಿದ್ದ ಇಲ್ಲ ಆತನೇನು ಇದ್ರು ನನಗೆ ಗಂಡ ಅದು ಇಲ್ಲ ಅಂತ ಚೆಕ್ ಮಾಡಿದ್ರು ಒಂದ್ ಇಬ್ರು ಕೆಲಸ ಮಾಡ್ರಿ ಇಬ್ರು ಏ ಪಾಪವತಿ ನನ್ನ ಮಾನ ಅನುಮಾನ ಇದ್ದಂಗ ಐತಿ ನೀನ್ ಹಿಂದೆ ಬಂದ ಕೈ ಆಡ್ಸು ಏ ಹುಡುಗಿ ನೀ ಮುಂದ್ ಬಂದ ಕೈ ಆಡ್ಸು ಏನ್ರ ಅಷ್ಟೇನ್ರ ಇದೆ ಇದ್ರ ನೀನು ಸಲಿಗೆ ಕೊಟ್ಟು ನೋಡಿದ ಅಂದ್ರ ನಿನ್ನ ಡ್ರೆಸ್ ಬಿಚ್ಚಿಕೊಡ ಅಂತ ಕೇಳ್ತಾಳ ಈಗೇನ್ ಇವರ ಕಡಿಮೆ ಪುರುಷನಲ್ರಿ ಬಾರ ಪಕ್ಕ ಜಗುದಿ ಹೇಳಲ್ರಿ ಯಾವ ಕೋಟ್ ಪುರುಷಲ್ಲಿ ಯಾವ ಹಿಂದಿ ಹಾಕ್ಬೇಕಾಯ್ತು ನಮ್ಮ ಜ್ಞಾನ ಧರ್ಮದಲ್ಲಿ ಹೆಣ್ಣಿಗೆ ಗೌರವ ಕೊಡಬೇಕು ಹಾಗೆ ನೀವು ಬಿಡ್ತು ಮಗನ ನಿನ್ನ ಒಳಗಾಕಿರು ನಡಿ ಪೊಲೀಸ್ ನಡಿ ಮತ್ ಅವ್ರಿಗೆಂದ್ರು ಹೋಗಂದ್ರೆ ಮತ್ತೆ ಅಲ್ಲಪ್ಪ ನೀನು ಹೋಗಂದ್ರೆ ಹೋಗೋವಲ್ಲಿ ನೀ ಯಾ ಮಿನಿಸ್ಟರ್ ಮಗಪ್ಪ ಪೊಲೀಸ ನಾನೇನ್ರ ಮಿನಿಸ್ಟರ್ ಮಗ ಆಗಿದ್ರ ನಿನ್ನ ನೀರಿಲ್ದೇ ಕೋಣೆ ಮಾಡ್ತಿದ್ದೆ ಏನ ನಿಮ್ ಪುಣ್ಯ ಚೋಳ ಐತೆ ನಾ ನಿಮ್ ಸಾಹೇಬ್ರ ಮನೆಗೆ ದುಡಿಯಾಕೆ ಆಳದಿನ ಅಂತ ಸುಮ್ಮನತ್ತೀನಿ ಇದೇನಪ್ಪ ನೀನು ನಮ್ಮನೆ ಸಾಹೇಬ್ರ ಮನೆಗೆ ಆಳಿದ್ಯಾ ಮತ್ತೆ ಸದ್ಯಕ್ಕೆ ಸಾಹೇಬ್ ಡ್ಯೂಟಿ ಹೋಗ್ಬೇಕಂತಂದ್ ಶೇವಿಂಗ್ ಮಾಡ್ಕೊಳಕ ಮಗಕ್ ಸಾಬೂನ್ ಹಚ್ಕೊಂಡಿದ್ರೆ ಅಷ್ಟರಲ್ಲಿ ಬ್ಲೇಡ್ ಖಾಲಿ ಆಗಿತ್ತು ಅಂತ ಅರ್ಜೆಂಟ್ ಆಗಿ ಬ್ಲೇಡ್ ತೊಗೊಂಬಲ್ಲಿ ಪಂಪಪತಿ ಅಂದ್ರೆ ನಾನೇ ಅರ್ಜೆಂಟ್ ಮಾಡಿ ಬಂದೆ ಆದ್ರೆ ನೀವು ತಡಿವಿ ನಿಂದ್ರಿಸಿರಲ್ಲ ಇದ ಕಂಪ್ಲೇಂಟ್ ತಗೊಂಡು ನಮ್ ಸಾಹೇಬ್ರಿಗೆ ಹೇಳ್ತೀನಿ ಅವಾಗ ಗೊತ್ತಾಗುತ್ತೆ ಪೊಲೀಸ ನಾನು ಯಾರಂತ ಬಾಯ್ ಬಾಯ್ ಇಲ್ಲಿ ಬಾಯಪ್ಪ ಅಲ್ಲ ಅದು ಮಾಡಬಾರ್ದು ನೀನು ನಮ್ಮನೆ ಸಾಹೇಬ್ರ ಮನೆ ನನಗೆ ಸಾಹೇಬ್ ಇದ್ದಂಗ ಯಾಕಂದ್ ಹೇಳು ಬಾಯ್ ಇಲ್ಲಿ ಹಂಗಲ್ಲ ಹೋಗ್ಬಾರ್ದು ಹಿಂಗ್ ಪಂಪ್ ಹೊಡಿಯಕ್ ಬರಬಾರ್ದು ಹಂಗೆ ಬಾಳ ಹೊತ್ ಲೇಟ್ ಆಗೈತಿ ಹೆಂಗ ನಡ್ಕೊಂಡ್ ಹೋಗಿ ಬರ್ತೇನೆ ಅಂತ ಆದ್ರೆ ಹೋದ ಕೂಡಲೇ ನಮ್ ಸಾಹೇಬ್ರು ಹೋಗಿ ಕೇಳ್ತಾರ ಯಾಕಪ್ಪ ಲೇಟ್ ಅಂತಾರ ಯಾರ ರೀಸನ್ ಹೇಳ್ಬೇಕಲ್ಲ ನೋಡ್ರಿ ಸಾಹೇಬ್ರ ನಾನು ಅರ್ಜೆಂಟ್ ಮಾಡಿ ಬರಾಕತ್ತಿದ್ದೆ ಆದ್ರೆ ನಿಮ್ ಸರ್ಕಲ್ ಡ್ಯೂಟಿಗೆ ಇರೋ ಪೊಲೀಸರು ನಮ್ ತಡಿವ್ ನಿಂದ್ರಿಸಿದ್ರು ಹಿಂಗ್ ಹೇಳ್ತೀನಿ ನೋಡ ನಾಳೆ ಆಫೀಸ್ನಾಗ ನಿನ್ ಬಾಣ ಬೈಲ ಮಾಡ್ಬೇಡಪ್ಪ ಯಾಕಂದ್ರ ನೀನ್ ನನ್ ಪಾಲಿ ದೇವ್ರಿದ್ದಂಗ ಯಾಕಂದ್ರೆ ಹೇಳು ನೀನು ನಮ್ಮ ಸಾಗರ ಮುಂದೆ ಹೇಳ್ಬೇಡಪ್ಪ ಈಗ ನೀನು ನಡುವುದ್ರೆ ಬಹಳ ಲೇಟ್ ಆಗುತ್ತೆ ಯಾಕಂದ್ರೆ ಬಹಳ ದೂರ ಐತಿ ಇಡಿ ಹತ್ತು ರೂಪಾಯಿ ಕೊಡ್ತೀನಿ ಆಟೋ ಬಿಡಪ್ಪ ಆಟೋ ರಿಕ್ಷಾ ಕೊಡ್ಬಿಡು ಮತ್ತೆ ಹಾಕ್ಬಿಡ್ರಿ ಆಟೋ ಬಾಡಿಗೆ ಕೊಡೋದ ಏನ ನಡ್ಕೊಂತ ಹೋದ್ರೆ ಲೇಟ್ ಆಗಿ ಆಯ್ತ ಹೆಂಗು ಲೇಟ್ ಆಗೈತಿ ಲೇಟ್ ಆಗಲ್ದಕ್ಕ ಹೋಗ್ತೀನಿ ಬಿಡ್ರಿ ಬರ್ಲಾರ ನನ್ನ ಮಾತು ಕೇಳಿ ನನ್ನ ಸಲ ನನ್ನ ಮಾತಿ ಜಮೆ ಮಾಡಿ ನಿನಗೆ ಧಮ್ಮ ಎಂತೀನಪ್ಪ ಇದ ಹತ್ತು ರೂಪಾಯಿ ತಗೊಂಡು ಜೈಲಿ ಹೋಗ್ಬಿಡು ನೋಡ್ರಿ ಇವತ್ತು ನಾನು ನಿಮ್ಮ ಪೊಲೀಸರು ದುಡ್ಡು ಕೊಡಬಾರ್ದು ಗಟ್ಟಾಗಿ ಇಸ್ಕೋಬೇಕು ಆರ್ನ ಹೋಗ್ಬೇಕನ್ನೋ ಆಸೆ ನನಗೈತಲ್ಲ ಸತ್ಯವಾಗಿ ಹೇಳ್ತು ನೋಡ್ರಿ ಇವತ್ತು ಆಟೋ ರಿಸ್ಕಿ ಅತ್ಯಂತ ದೌಡ್ ಹೋಗಿ ಬರ್ತೀನಿ ರೀ ಬರ್ಲಿ ರೀ ಬರ್ರಿ ಹತ್ತು ರೂಪಾಯಿ ಪಾಪಾಕಡೆ ತುಂಬಿ ಬೇಸಿನ ಪೊಲೀಸ್ರ ಹುಷಾರಿ ಬಹಳ ಜಮೀನ್ ನೋಡ್ರಿ ಹುಷಾರಿ ಈ ತರ ಒಂದು ಮ್ಯಾಟ್ರೆ ನಮಗ್ ಗೊತ್ತಿಲ್ವಲ್ಲ ನಾ ಅದಲ್ಲ
ಎಲ್ಲೇ ಗಂಡು ನಿಮ್ಮ ಕತ್ಲ ಕೊನೆಗೆ ಹಾಕಿ ಲಾಜೆ ಬರ್ತಾನೆ ಕಣ್ಣಿ ಬಿಡ್ಬಾರ್ರಿ. ಸಾಹೇಬ್ರ ನಾವು ಅಲ್ಲೇ ನಿಮ್ ನೋಡಿ ನನಗೆ ಎದ್ರು